ನಮಸ್ಕಾರ. ವಿಸ್ತಾರ ನ್ಯೂಸ್ನ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಇವತ್ತು ಕೂಡ ಭರ್ಜರಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಮೂರನೇ ದಿನ, ಸೊ ಮೂರನೇ ದಿನ ಇವತ್ತು ಬಳ್ಳಾರಿಯ ಕ್ಯಾಂಪೇನ್ ಇವತ್ತು ನಡೆಯಿತು. ಬಳ್ಳಾರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಬಂದಿದೆ ಅನ್ನುವಂಥ, ಹಾಗೂ ಇವತ್ತಿನ ರಿಸಲ್ಟ್ ಏನು ಬಂದಿದೆ ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೀವಿ. ವಿಸ್ತಾರ ಪೋಲಿಂಗ್ ಬೂತ್ಗೆ ಇವತ್ತು ಭರ್ಜರಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ಬಳ್ಳಾರಿ ಕ್ಷೇತ್ರದ ಫಲಿತಾಂಶವನ್ನು ಈಗ ವಿಸ್ತಾರ ನ್ಯೂಸ್ ಪ್ರಕಟ ಮಾಡುತ್ತೆ. ಗಡಿನಾಡಿನಲ್ಲಿ ಎರಡು ಪಕ್ಷಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇರೋದು ಸ್ಪಷ್ಟ ಆಗ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಹಣಾಹಣಿ ನಡೆಯುವಂಥದ್ದು. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳ ಏನಿದೆ ಅನ್ನುವಂಥದ್ದನ್ನು ವಿಸ್ತಾರ ನ್ಯೂಸ್ ಈಗ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ನಲ್ಲಿ ಇವತ್ತು 7302 ಕರೆಗಳನ್ನು ಸ್ವೀಕಾರ ಮಾಡಲಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ನೇರ ಫೈಟ್ ಇರುವಂಥದ್ದು. ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಕೇವಲ 5% ಮತಗಳ ಅಂತರ ಮಾತ್ರವೇ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹೀಗಾಗಿ ಎರಡು ಪಕ್ಷಗಳ ನಡುವೆ ಎಷ್ಟರ ಮಟ್ಟಿಗೆ ಫೈಟ್ ಇದೆ ಅನ್ನುವಂಥದ್ದು ಇವತ್ತಿನ ವಿಸ್ತಾರ ನ್ಯೂಸ್ನ ಪೋಲಿಂಗ್ ಬೂತ್ನಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯವರೆಗೆ ನಡೆದಿರುವಂತಹ ವೋಟಿಂಗ್ ಇದು. 7302 ಕರೆಗಳನ್ನು ಸ್ವೀಕಾರ ಮಾಡಲಾಗಿತ್ತು. ಇದರಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಕೇವಲ 5% ಮತಗಳ ಅಂತರ ಮಾತ್ರವೇ ಇತ್ತು ಅನ್ನೋದು ಗಮನಿಸಬೇಕು. ಇನ್ನು ಬಳ್ಳಾರಿ ಕ್ಷೇತ್ರದ ಫಲಿತಾಂಶವನ್ನು ವಿಸ್ತಾರ ನ್ಯೂಸ್ ಈಗ ಪ್ರಕಟ ಮಾಡುತ್ತೆ. ಬಳ್ಳಾರಿ ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ 3861 ಮತಗಳು ಬಂದಿದೆ. ಇನ್ನು ಕಾಂಗ್ರೆಸ್ ಪರವಾಗಿ ಬಂದಿರುವಂತಹ ಮತಗಳ ಸಂಖ್ಯೆ 3406. ಸೊ ಇಷ್ಟು ಮತದಾರರು ಕಾಂಗ್ರೆಸ್ಗೆ ಮತವನ್ನು ಚಲಾವಣೆ ಮಾಡಿದ್ದಾರೆ. ಹೀಗಾಗಿ ಬಳ್ಳಾರಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಬಿಗ್ ಫೈಟ್ ಇದೆ ಅನ್ನುವಂಥದ್ದು ಇವತ್ತಿನ ಈ ಒಂದು ಫಲಿತಾಂಶದಿಂದ ಗೊತ್ತಾಗ್ತಾ ಇದೆ. ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಡೆದಿರುವಂತಹ ಚುನಾವಣೆ ಇದು. ಅಂದರೆ ವಿಸ್ತಾರ ನ್ಯೂಸ್ನಲ್ಲಿ ಪ್ರಕಟ ಆಗಿರುವಂತಹ ವಿಸ್ತಾರ ನ್ಯೂಸ್ಗೆ ಮತದಾರರು ಒಂದು ಕಾಲ್ ಮಾಡಿ ತಮ್ಮ ಓಟನ್ನು ಹಾಕಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗಿದೆ. ಬಳ್ಳಾರಿಯಲ್ಲಿ ಈಗ ಎರಡು ಪಕ್ಷಗಳ ನಡುವೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಫೈಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಬಿಜೆಪಿಯದ್ದು 53% ಬಿಜೆಪಿಯಲ್ಲಿ ಒಟ್ಟು ಮತ ಬಂದಿರುವಂಥದ್ದು ಬಿಜೆಪಿಗೆ 3861 ಮತಗಳು. ಇನ್ನು ಕಾಂಗ್ರೆಸ್ಗೆ ಬಿದ್ದಿರುವಂತಹ ಮತಗಳ ಸಂಖ್ಯೆ 3406, ಅಂದರೆ 47% ಇಲ್ಲಿ ಓಟು ಕಾಂಗ್ರೆಸ್ಗೆ ಬಿದ್ದಿದೆ. ಹೀಗಾಗಿ ಅತ್ಯಂತ ಪೈಪೋಟಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಅದರ್ಸ್ 0, ಅಂದರೆ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಮಾತ್ರವೇ ಇಲ್ಲಿ ಮತದಾರರು ಮನವಿಯನ್ನು ಅಂದರೆ ಓಟನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ನೇರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡು ಪಕ್ಷಗಳ ಮಧ್ಯೆಯೇ ಅತ್ಯಂತ ತೀವ್ರ ಪೈಪೋಟಿ ಇರುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ಗೆ 3406 ಮತಗಳು ಬಂದಿದೆ, ಬಿಜೆಪಿಗೆ 3861 ಮತಗಳು ಬಂದಿದೆ. ಈ ಮೂಲಕ ಈ ಫಲಿತಾಂಶದಲ್ಲಿ ಸಣ್ಣ ಅಂತರದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿರುವುದನ್ನು ನಾವು ಗಮನಿಸಬಹುದು. ನೇರ ಹಣಾಹಣಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಇರುವಂಥದ್ದನ್ನು ಇವತ್ತಿನ ಫಲಿತಾಂಶದಲ್ಲಿ ನಾವು ಕಂಡುಕೊಳ್ಬಹುದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಡೆದಿರುವಂತಹ ಚುನಾವಣೆ ಇದು. ಈ ಒಂದು ಮತದಾನದಲ್ಲಿ ಕಾಂಗ್ರೆಸ್ಗೆ 3406 ಮತಗಳು ಬಂದಿದ್ದರೆ ಬಿಜೆಪಿಗೆ 3861 ಮತಗಳು ಬಂದಿದೆ ಅನ್ನುವಂಥದ್ದನ್ನು. ಒಟ್ಟು 53% ಬಿಜೆಪಿಗೆ ಬಂದಿದೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ 47% ಬಂದಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ಬಳ್ಳಾರಿಯಲ್ಲಿ ಬಿಜೆಪಿಯ ಏಕೈಕ ಹೆಸರು ಶ್ರೀರಾಮುಲು, ಬಿ ಶ್ರೀರಾಮುಲು ಅವರ ಪರವಾಗಿ ಹೆಚ್ಚಿನ ಮತದಾರರು ಒಲವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಬಿಜೆಪಿಯಿಂದ 3861 ಮತಗಳು ಬಿಜೆಪಿಗೆ ಬಿದ್ದಿದೆ, ಕಾಂಗ್ರೆಸ್ಗೆ 3406 ಮತಗಳು ಬಿದ್ದಿದೆ. ಇನ್ನು ಇತರೆ 0 ಗಮನಿಸಬೇಕಾಗಿರುವಂಥ ಅಂಶ ಇದು. ಅಂದರೆ ಎರಡು ಪಕ್ಷಗಳಿಗೆ ಅತ್ಯಂತ ಪೈಪೋಟಿ ಇದೆ, ಬೇರೆ ಯಾರೂ ಕೂಡ ಇಲ್ಲಿ ನಗಣ್ಯ ಪ್ರತಿಯೊಬ್ಬರು ಕೂಡ ಅನ್ನುವಂಥದ್ದು. ಎರಡು ಪಕ್ಷಗಳ ಮಧ್ಯೆ ಅತ್ಯಂತ ತೀವ್ರ ಪೈಪೋಟಿ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈ ಹಿಂದಿನ 2 ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸು ಅದರ ಮಧ್ಯೆ ನಡೆದಿರುವಂಥ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಆದರೆ ಅದಕ್ಕಿಂತ ಹಿಂದೆ ಸಂಪೂರ್ಣವಾಗಿ ಇಲ್ಲಿ ಕಾಂಗ್ರೆಸ್ಸೇ ಮೇಲುಗೈ ಸಾಧಿಸಿದ್ದನ್ನು ಕೂಡ ನಾವು ಗಮನಿಸಬೇಕು. ಸೊ ಹಾಗಾಗಿ ಈ ಬಾರಿ ಈ ಕ್ಷೇತ್ರದಲ್ಲಿ ಅಂದರೆ ಬಳ್ಳಾರಿಯಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿದೆ. ಇವತ್ತಿನ ಈ ಫಲಿತಾಂಶ ಏನಿದೆ, ಇದು ಈ ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದರೆ ಅಷ್ಟು ತೀರಾ ಫೈಟ್ ಇರುವಂಥದ್ದು ಬಿಜೆಪಿಗೆ ಬಿದ್ದಿರುವಂಥ ಮತಗಳು 3800. ಇನ್ನು ಕಾಂಗ್ರೆಸ್ಗೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಣ್ಣ ಅಂತರ 3861, ಇದು ಬಿಜೆಪಿಗೆ ಬಿದ್ದಿರುವಂಥ ಮತ. ಇನ್ನು ಕಾಂಗ್ರೆಸ್ಗೂ ಕೂಡ ಅತ್ಯಂತ ಸಣ್ಣ ಅಂತರವನ್ನು ನಾವಿಲ್ಲಿ ಗಮನಿಸಬೇಕು. ಬಿಜೆಪಿ ಇಲ್ಲಿ 3861 ಮತಗಳನ್ನು ಪಡೆದು ಇವತ್ತಿನ ಈ ಒಂದು ಚುನಾವಣೆಯಲ್ಲಿ ಅಂದರೆ ವಿಸ್ತಾರ ನ್ಯೂಸ್ನ ಪೋಲಿಂಗ್ನಲ್ಲಿ
ಬಿಜೆಪಿ ಮೇಲುಗೈಯನ್ನು ಸಾಧಿಸಿದೆ. ಕಾಂಗ್ರೆಸ್ಗೆ 3406 ಮತಗಳು ಬಂದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಈ ಎರಡು ಪಕ್ಷಗಳು ನೆಕ್ ನೆಕ್ ಫೈಟನ್ನು ನಡೆಸಬೇಕಾಗತ್ತೆ ಅನ್ನುವಂಥದ್ದನ್ನು ಒಂದು ಫಲಿತಾಂಶವೇ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂತಂದರೆ ಯಾವುದೇ ಒಂದು ಪಕ್ಷ ಸಣ್ಣವದಾದ ಎಚ್ಚರ ತಪ್ಪಿದ್ರೂ ಕೂಡ ಇಲ್ಲಿ ಕ್ಷೇತ್ರವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಅಷ್ಟು ತೀವ್ರವಾದಂಥ ಪೈಪೋಟಿ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಮಧ್ಯಾಹ್ನದ ಬಳಿಕ ದೊಡ್ಡ ಪ್ರಮಾಣದಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ರೆಸ್ಪಾನ್ಸ್ಗೆ ಈಗ ಉತ್ತರ ಕೂಡ ಅಂದರೆ ಫಲಿತಾಂಶ ಕೂಡ ನಾವು ಗಮನಿಸಬೇಕಾಗತ್ತೆ. ಬಿಜೆಪಿ ಅತ್ಯಂತ ಸಣ್ಣ ಅಂತರದಿಂದ ಇಲ್ಲಿ ಗೆಲುವನ್ನು ಸಾಧಿಸಿದೆ, ಮೇಲುಗೈಯನ್ನು ಸಾಧಿಸಿದೆ ಅನ್ನುವಂಥ ಅಂಶ. 3861 ಮತಗಳು ಬಿಜೆಪಿ ಪರವಾಗಿ ಬಂದಿದೆ, ಕಾಂಗ್ರೆಸ್ ಪರವಾಗಿ 3406 ಮತಗಳು ಬಂದಿದೆ ಅನ್ನುವಂಥದ್ದು. ಇನ್ನು ಈಗಾಗಲೇ ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ಕೂಡ ಘೋಷಣೆಯಾಗಿದೆ. ಇಲ್ಲಿ ಶ್ರೀರಾಮುಲು ಅವರು ಟಿಕೆಟನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಅಧಿಕೃತ ಆಗಿದೆ. ಸೊ ಹೀಗಾಗಿ ಬಿಜೆಪಿಯಿಂದ ಯಾರು ಅನ್ನುವಂಥ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿರುವಂಥದ್ದು. ಸೊ ಇನ್ನು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ, ಯಾರು ಇಲ್ಲಿ ನಿಲ್ತಾರೆ ಅನ್ನುವಂಥ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಇತರೆ ಈ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡು ಪಕ್ಷಗಳ ಮಧ್ಯೆಯೇ ನೇರವಾದಂಥ ಫೈಟ್ ಇರೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಶಿವಮೊಗ್ಗ ಕ್ಷೇತ್ರಕ್ಕೆ ಯಾರು MP ಆಗಬೇಕು ಅನ್ನುವಂಥ ವಿಚಾರ. ಸೊ ನಾಳೆ ಈ ಒಂದು ಮತದಾನ ನಡೆಯುತ್ತೆ, ಕಾಂಗ್ರೆಸ್ ಬಿಜೆಪಿ ಹಾಗೂ ಇತರೆ. ಸೊ ಇದರಲ್ಲಿ ಯಾರಿಗೆ ವೋಟ್ ಮಾಡಬೇಕು ಅನ್ನುವಂಥದ್ದನ್ನು ನೀವು ನಿರ್ಧರಿಸಿ ಆ ಕ್ಷೇತ್ರದ ಮತದಾರರು ನೀವು ಕೂಡ ವೋಟ್ ಮಾಡಬಹುದು. ಫೋನ್ ಮಾಡಿ ವೋಟನ್ನು ಮಾಡಿ ಅನ್ನುವಂಥದ್ದು ನಮ್ಮ ಮನವಿ. 0806955448. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿ ನೀವು ಮತದಾನವನ್ನು ಮಾಡಬೇಕಾಗತ್ತೆ. ನಾಳೆ ಬೆಳಿಗ್ಗೆ 9:00 ಮಧ್ಯಾಹ್ನ 1:00 ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ಪೋಲಿಂಗ್ ಬೂತ್ ಆಕ್ಟಿವ್ ಆಗಿರುತ್ತೆ. ಸೊ ಇದಕ್ಕೆ ನೀವು ವೋಟ್ ಮಾಡಿ ಈ ಕ್ಷೇತ್ರದಲ್ಲಿ ಯಾರಿಗೆ ನೀವು ಮತವನ್ನು ಹಾಕ್ತೀರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ವಿಸ್ತಾರ ಪೋಲಿಂಗ್ ಬೂತ್ನ ರಿಸಲ್ಟ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಸೊ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.